ಯಾಕ್ರಿ ಭಯ ಪಡ್ತೀರ? ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನು ಸಾಯ್ಲೇಬೇಕು, ಉದ್ಯೋಗದಲ್ಲಿರು ರಿಟೈರ್ಡ್ ಆಗ್ಲೇಬೇಕು. ನಿಜ ಗಿರಿಜ, ಸತ್ತೋದವನಿಗೆ ಅವನು ಸತ್ತ ಮೇಲೆ ಅವನಿಗೋಸ್ಕರ ಯಾರು ಅಳ್ತಾರೆ ಅಂತ ಅವನಿಗೆ ಗೊತ್ತಾಗೋಲ್ಲ. ಆದರೆ ರಿಟೈರ್ಡ್ ಆದವನು ಅವನ ಕಷ್ಟ ಅವನೇ ಅನುಭವಿಸ್ಬೇಕು. ನಮಗೇನ್ರಿ, ಮುತ್ತಿನಂತ ಮಕ್ಕಳಿದ್ದಾರೆ, ಹಾಯ ಕಾಲ್ ಮೇಲೆ ಕಾಲು ಹಾಕೊಂಡು ಕೂತ್ಕೊಂಡು ತಿನ್ಬಹುದು. ಗಿರಿಜಾ, ನನಗೆ ಬರೋ ಗ್ರ್ಯಾಜುಯೇಟ್ ಹೆಣ್ಣಲ್ಲಿ ಹೇಗಾದ್ರೂ ಮಾಡಿ ಆ ಚಂದ್ರಯ್ಯ ಸಾಲ ತೀರಿಸ್ಬಿಟ್ರೆ ನನಗೆಷ್ಟೋ ನೆಮ್ಮದಿ. ಮೊದಲು ಕೊಡೋರು ಕೊಟ್ಬಿಡಿ, ಗಂಜಿನ ಆದ್ರೂ ಕುಡ್ಕೊಂಡು ಸಂತೋಷವಾಗಿರ್ಬೋದು. ಮೇಡಮ್, ಮ್ಯಾನೇಜರ್ ಕರೀತಾರೆ. ನಂದು ಡ್ರಾಪ್. ಗಣೇಶ, ಏನ್ ಮಾವ? ಸ್ವಲ್ಪ ಆಚೆ ಪಾಪ ಮಾತಾಡ್ಬೇಕು. ತಗೊಳ್ಳಿ. ಏನ್ ಮಾವ? ಗಣೇಶ, ಲಕ್ಷ್ಮಿ ಇನ್ನು ಮನೆ ಬಂದಿಲ್ವಲ್ಲ, ನಿನಗೆ ಅದು ಗೊತ್ತೇನಪ್ಪ? ಇಲ್ವಲ್ಲ, ದಿನ 5 ಗಂಟೆಗೆ ಮನೆಗೆ ಹೋಗ್ತಾಳಲ್ಲ. ಹಾಗಾದ್ರೆ ಎಲ್ಲಿಗೆ ಹೋಗಿರ್ಬೋದು? ನೀವೇನು ಗಾಬರಿ ಆಗ್ಬೇಡಿ, ವಿಚಾರಿಸೋಣ ಬನ್ನಿ. ಸರ್, ಲಕ್ಷ್ಮಿ ಇನ್ನು ಮನೆಗೆ ಬಂದಿಲ್ವಂತೆ, ನಿಮ್ಗೇನಾದ್ರೂ ಹೇಳೋದ್ಲ? ಸಂಜೆ 5 ಗಂಟೆಗೆ ಹೊರಟೋದ್ಲಲ್ಲ, 100 ರೂಪಾಯಿ ಅಡ್ವಾನ್ಸ್ ಬೇರೆ ಕೇಳಿ ತಗೊಂಡು ಹೋದ್ಲು. ನೀನೇನು ವರಿ ಮಾಡ್ಕೋಬಿಡ ಮಾವ, ಫ್ರೆಂಡ್ ಜೊತೆಲಿ ಸಿನಿಮಾ ಹೋಗಿರ್ಬೇಕು. ನಾನು ಹುಡುಗಿ ಕರ್ಕೊಂಡ್ಬಿಡ್ತೀನಿ, ನಿನ್ ಮನೆಗೆ ಹೋಗು. ಈ ಹುಡುಗಿ ಸ್ವಲ್ಪ ರೆವಲ್ಯೂಷನರಿ ಟೈಪ್ ಇದ್ದಂಗೆ ಕಾಣುತ್ತೆ. ಹೋಗಿ ಕಮಲಾ ಸ್ವಾಮಿ ಮನೆಗೆ ಬಿಟ್ಬಿಟ್ಟು ಬರೋ, ಹೋಗೋ. ಮುದಿ ಜಾನಕಿ ರಾಮಯ್ಯ ಏನ್ ಮಾಡಿದ್ರು?